ಡಿ ಕೆ ಶಿವಕುಮಾರ್ ಸಾಹೇಬರು 50 ದಿನಗಳ ಕಾಲ ಇ ಡಿ ಬಂಧನದಲ್ಲಿದ್ದು ಅವರು ಉಚ್ಚ ನ್ಯಾಯಾಲಯದಲ್ಲಿ ದೆಹಲಿ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿ ಅವರು ಇವತ್ತು ಜೈಶೀಲರಾಗಿ ಅವರಿಗೆ ನ್ಯಾಯ ಸಿಕ್ಕಿದೆ. ನ್ಯಾಯಾಲಯದವರಿಗೆ ನಿಜವಾಗ್ಲೂ ಇವತ್ತು ನ್ಯಾಯ ಸಿಕ್ಕಿದೆ. ಸನ್ಮಾನಿಸಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಇ ಡಿ ಒತ್ತಡ, ಆಮೇಲೆ ಐ ಟಿ ಒತ್ತಡ, ಅದೇ ರೀತಿ ನಮ್ಮ ಸಿ ಬಿ ಒತ್ತಡ ಎಲ್ಲ ಇದೆ. ಇದು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿನವರು, ಕೇಂದ್ರ ಸರ್ಕಾರದ ಬಿ ಜೆ ಪಿನವರು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಹೇರ್ತಾ ಇರೋದು. ಯಾಕಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಈ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಬಲಿಷ್ಠ ನಾಯಕ ಇದ್ದಾರೆ. ಅವರಲ್ಲಿ ಅವರನ್ನು ಅವ್ರ ಹಿಂದೆ ಅನೇಕ ಸಹಸ್ರಾರು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಮಹಿಳೆಯರಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಏನಾದರೂ ಮಾಡಿ ಅವ್ರನ್ನ ಮಟ್ಟ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ನಾವು ಪರ್ಮನೆಂಟಾಗಿ ಅಂದರೆ ಶಾಶ್ವತವಾಗಿ ನಾವು ಕರ್ನಾಟಕ ರಾಜ್ಯವನ್ನು ಶಾಶ್ವತವಾಗಿ ಬಿ ಜೆ ಪಿ ಸರ್ಕಾರನ ಇಡ್ಬೋದು, ಆಳ್ಬೋದು ಅನ್ನೋದನ್ನು ಅರ್ತ್ಕೊಂಡು ಅವರೇನೋ ಇದು ರೀತಿ ಅವ್ರಿಗೆ ಒತ್ತಡ ಕೊಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಅವ್ರ ಮುಂದಿನ ದಿನಗಳಲ್ಲೇ ಇವತ್ತು ಅವ್ರಿಗೆ ಭಾಳಷ್ಟು ಪಾಠ ಕಲಿಸ್ತಾರೆ ಜನ. ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಇ ಡಿ ಬಂಧನದಿಂದ ಮುಕ್ತರಾಗಿ ಅವರು ಇನ್ನೂ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಭಾಳಷ್ಟು ಜವಾಬ್ದಾರಿಗಳನ್ನ ಕೊಟ್ಟು ಉಪಚುನಾವಣೆಗಳಲ್ಲೂ ಸಹ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಂಡು ನಾವು ಎಲ್ಲ 15 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇವತ್ತು ಜೈಶೀಲಾಗಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ರಾಮಲಿಂಗಡಿ ಸಾಹೇಬ್ ನೇತೃತ್ವ, ಅದೇ ರೀತಿ ನಮ್ಮ ಸೋಮ್ಯರೆಡ್ಡಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕಿಯರು ಅವರ ನೇತೃತ್ವದಲ್ಲೂ ಸಹ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನೇಕ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ನಾವು ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದೀವಿ. ಖುದ್ದು ರಾಮಲಿಂಗಡಿ ಸಾಹೇಬರೇ ಸಹ ಖುದ್ದು ಡಿ ಕೆ ಶಿವಕುಮಾರ್ ಅವರು ಇಡಿ ಬಂಧನವನ್ನು ವಿರೋಧಿಸಿ ಅನೇಕ ರೀತಿ ಅನೇಕ ಸರಿ ಹೋರಾಟ ಮಾಡಿದ್ದಾರೆ. ನಾವೆಲ್ಲರೂ ಸಹ ಭಾಗಿಯಾಗಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತು ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಭಾಳ ಸಂತೋಷವಾಗಿದೆ. ಒಬ್ಬ ನಿಜವಾದ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ನ್ಯಾಯ ದೇವತೆಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕ ವಂದನೆಗಳು ಸರ್. ಖಂಡಿತವಾಗ್ಲೂ ಈಗಾಗಲೇ ಬಿ ಜೆ ಪಿಯವರಿಗೆ ಅದ್ರ ಬಗ್ಗೆ ಒಂದು ವರ್ಷ ಇದು ಭಯ ಬಂದಿದೆ. ಯಾಕಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಅನೇಕ ಉಪಚುನಾವಣೆಗಳಲ್ಲಿ ಅವ್ರು ಮಾಡೋಂಥ ತಂತ್ರ, ಅದೇ ರೀತಿ ರಾಜಕಾರಣಿಗಳನ್ನ ವಿರೋಧ ಪಕ್ಷದವ್ರನ್ನ ಸೆಳೆಯುವಂಥ ವ್ಯವಸ್ಥೆ, ಅದೇ ರೀತಿ ಆರ್ ಎಸ್ ಎಸ್ ಅವ್ರನ್ನ ಸೆಳೆಯುವಂಥ ವ್ಯವಸ್ಥೆ, ಆಮೇಲೆ ಪ್ರಮುಖವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಯಾವ ರೀತಿ ನಾವು ತಳಮಟ್ಟದಿಂದ ಗ್ರಾಸ್ ರೂಟ್ಲಿಂದ ಬೆಳೆಸ್ಕೊಂಡು ಬೂತ್ ಮಟ್ಟದಿಂದ ಸಂಘಟನೆ ಮಾಡೋದನ್ನು ಬೂತ್ ಮಟ್ಟದಿಂದ ಸಂಘಟನೆ ಮಾಡೋದ್ರ ಮುಖಾಂತರ ಅವರು ಪಕ್ಷಕ್ಕೆ ಸದೃಢರಾಗಬಲ್ಲದು ಅನ್ನೋದು ಗೊತ್ತಿದೆ. ಆದ್ದರಿಂದ ಈ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ರಾಮಲಿಂಗಡಿ ಸಾಹೇಬರಿಗೆ ಹೆಚ್ಚು ರೀತಿಯ ಜವಾಬ್ದಾರಿ ಕೊಟ್ಟ ನಂತರ ಅವರು ಅನೇಕ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ. ಅವರಿಬ್ಬರೂ ಸಹ 7 ಬಾರಿ ರಾಜ್ಯದ ಶಾಸಕರಾಗಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಪಟ್ಟುಗಳು ಗೊತ್ತಿದ್ದಾವೆ. ಅದರಿಂದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಜವಾಬ್ದಾರಿ ಕೊಟ್ಟಲ್ಲಿ 15 ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗುತ್ತೆ ಸರ್. ಇದು ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ದೀಪಾವಳಿ ಕೊಡುಗೆ. ಅವರ ಮನೆಯದೇವರು ಕೆಂಕರಮ್ಮ, ಅದೇ ರೀತಿ ಕಬ್ಬಾಳಮ್ಮ ದೇವರು ಅವ್ರನ್ನ ಆಶೀರ್ವದಿಸಿ ಅವರ ಎಲ್ಲ ಇದರಿಂದ ಕಷ್ಟ ವನವಾಸಗಳಿಂದ ಮುಕ್ತಗೊಂಡಿದ್ದಾರೆ. ಆ ದೇವರುಗಳಿಗೆ ನಾವು ಕೃತಜ್ಞತೆಗಳನ್ನ ಹೇಳ್ಕೊಂಡು ನಮ್ಮ ಒಂದು ಈ ಭಾಗದಲ್ಲಿರುವಂಥ ಮಾರಮ್ಮನ ದೇವಸ್ಥಾನ ಇದೆ, ಅದಕ್ಕೂ ಸಹ ನಾವು ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅವರ ಬಿಡುಗಡೆಗೆ ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಹೋಮಹವನಗಳನ್ನ ಮಾಡಿದ್ವಿ. ಇವತ್ತು ನಮ್ಮೆಲ್ರಿಗೂ ಅದರ ಪ್ರತಿಫಲ ಸಿಕ್ಕಿದೆ. ತಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ನಾಯಕತ್ವ ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಸರ್.